ಬ್ರೋ, ನಿನ್ ಗೆದ್ಬಂದ ಮೇಲೆ ನಿನಗೆ ಭಾಗ್ಯಲಕ್ಷ್ಮಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ಲು ಅಲ್ವಾ? ಹಾ. ಆ ಉತ್ತರ ಖಂಡಿತವಾಗ್ಲೂ ನಿಂಗೆ ಒಳ್ಳೆ ಸುದ್ದಿ ಆಗಿರುತ್ತೆ. ಅದ ಹೇಗೆ ಹೇಳ್ತೀಯ? ಭಾಗ್ಯಲಕ್ಷ್ಮಿ ಕಣ್ಣಲ್ಲಿ ಚಿಂತೆ ಅರ್ಧ, ಪ್ರೀತಿ ಅರ್ಧ, ಇದೆರಡನ್ನೂ ನಾನಿವಾಗ ನೋಡಿದೆ. ಸರಿ, ನಿನ್ ಫೋನ್ ಇಡು, ನಾನು ಭಾಗ್ಯಲಕ್ಷ್ಮಿಗೆ ಒಂದ್ಸಲ ಕಾಲ್ ಮಾಡ್ತೀನಿ. ಬ್ರೋ ಬ್ರೋ ಬ್ರೋ, ಹಾ ಇರೋ ಬ್ರೋ. ಏನಾಯ್ತು? ಹುಡುಗರ್ ಮಾಡೋ ತಪ್ಪೇ ಇದು, ಎಲ್ಲದಕ್ಕೂ ಆತ್ರನಾ? ಏನ್ ಹೇಳೋಕ್ ಬರ್ತಿದ್ಯಾ? ನನ್ಗೇನು ಅರ್ಥ ಆಗ್ತಿಲ್ಲ. ಹುಡ್ಗಿರ್ಗೆ ಸ್ವಲ್ಪನೂ ಫೀಲ್ ಮಾಡಕ್ ಬಿಡಲ್ಲ ಅಲ್ವಾ? ಭಾಗ್ಯಲಕ್ಷ್ಮಿ ಫೀಲ್ ಮಾಡ್ಕೊಳ್ಳೋದನ್ನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಕಮಲಾ, ಅದಕ್ಕೋಸ್ಕರನೇ. ಇದಕ್ಕೇನು ಕಡಿಮೆ ಇಲ್ಲ. ಆದ್ರೆ ಅವಳು ಹಾಗಿರೋದು ನನ್ನಿಂದ ತಡೆಯೋಕ್ ಆಗಲ್ಲ. ಇಲ್ಲ ಬ್ರೋ, ನೀನ್ ಇದನ್ನ ತಡ್ಕೊಳ್ಳೇಬೇಕು. ನಿನ್ ಮಾತಲ್ ಗೆದ್ ಬರೋವರೆಗೂ ಭಾಗ್ಯಲಕ್ಷ್ಮಿ ಜೊತೆ ಮಾತಾಡದೆ ಇರೋದೇ ಒಳ್ಳೇದು. ಕಮಲಾ, ಒಂದ್ ಫೋನ್ ಕೂಡ ಮಾಡ್ಬೇಡ. ಸಪೋಸ್ ಭಾಗ್ಯಲಕ್ಷ್ಮಿನೇ ನಿಂಗ್ ಫೋನ್ ಮಾಡಿದ್ರೆ ನೀನು ಅಟೆಂಡ್ ಮಾಡ್ಬೇಡ. ಯಾಕೆ? ಅದೆಲ್ಲ ನನ್ನಿಂದ ಆಗಲ್ಲ. ಆಗ ಮಾತ್ರ ಭಾಗ್ಯಲಕ್ಷ್ಮಿ ಮನ್ಸಲ್ಲಿರೋ ರವಿ ಹೊರಗ್ ಬರಕ್ ಸಾಧ್ಯ. ಭಾಗ್ಯಲಕ್ಷ್ಮಿ ಹತ್ರ ರವಿ ಪದೇ ಪದೇ ಕೇಳ್ತಾನೆ. ಒಂದ್ ಹಂತದಲ್ಲಿ ತಡ್ಕೊಳಕಾಗ್ದೆ ಭಾಗ್ಯಲಕ್ಷ್ಮಿ ತನ್ ಮನ್ಸಲ್ಲಿರೋ ರವಿಗೆ ಹೌದು ಅಂತ ಹೇಳ್ತಾಳೆ. ಆಮೇಲೆ ನಿನ್ ಗೆದ್ ಬಂದು ಭಾಗ್ಯಲಕ್ಷ್ಮಿ ಮುಂದೆ ಬಂದ್ ನಿಂತ್ಕೊಂಡ್ರೆ ಅದೇ ಉತ್ತರನೇ ನಿನ್ ಹತ್ರನು ಹೇಳ್ತಾಳೆ. ಅದಕ್ಕೋಸ್ಕರ ಈ ಗ್ಯಾಪ್ ಒಳ್ಳೇದು. ಅವಳ್ ಮನ್ಸು ನಿನ್ನ ನೆನ್ಸ್ಕೊಂಡ್ ಒದ್ದಾಡ್ಲಿ, ನೀನ್ ಯಾವಾಗ ಬರ್ತೀಯ ಅಂತ ಎದುರು ನೋಡ್ಲಿ. ಅದೇನೇ ಆದ್ರೂ ನೀನ್ ಹೇಳೋದೆಲ್ಲ ಕರೆಕ್ಟ್ ಆಗೇ ಇದೆ ಕಮಲಾ. ಆದ್ರೆ ನನ್ನಿಂದ ಭಾಗ್ಯಲಕ್ಷ್ಮಿ ಜೊತೆ ಮಾತಾಡದೆ ಇರೋದಕ್ಕಾಗೋದಿಲ್ಲ. ಇರ್ಲೇಬೇಕು, ಇದು ನಿನಗೂ ಒಂದ್ ಪರೀಕ್ಷೆನೆ. ಮ್ಯಾಚಲ್ ಮಾತ್ರ ಅಲ್ದೆ ಈ ಪರೀಕ್ಷೆಯಲ್ಲೂ ನಿನ್ ಗೆದ್ ಬಾ. ಭಾಗ್ಯಲಕ್ಷ್ಮಿ ಪ್ರೀತಿ ನಿಂಗೆ ಗಿಫ್ಟ್ ಆಗಿ ಸಿಗುತ್ತೆ. ಸರಿ ಕಮಲಾ, ವೆರಿ ಗುಡ್, ದಟ್ಸ್ ಮೈ ಬ್ರೋ. ಥ್ಯಾಂಕ್ಸ್ ಕಣೆ, ಹ್ಯಾಪಿ ಜರ್ನಿ, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ರವಿ ಚೆನ್ನೈಗೆ ಹೋಗಿದ್ದಾನೆ ರಣಜಿ ಟ್ರೋಫಿಲಿ ಆಡೋಕ್ಕೋಸ್ಕರ. ಗೆದ್ದು ಬರ್ತಾನೇನೋ ನಂಬಿಕೆ ನನಗಿದೆ. ಅಯ್ಯೋ, ಅವನು ಗೆಲ್ಲಬೇಕು ಅಂತ ನಾನು ಬೇಡದೇ ಇರೋ ದೇವ್ರಿಲ್ಲ, ಎಲ್ಲ ದೇವ್ರ ಹತ್ರನೂ ಬೇಡ್ಕೋತಾ ಇದ್ದೀನಿ. ಖಂಡಿತ ಖಂಡಿತ ಬರ್ತಾನೆ. ಒಂದ್ ನಿಮಿಷ ಕಾಲ್ ಮಾಡ್ತೀನಿ. ಕ್ಷಮಿಸ್ಬಿಡಿ. ಯಾಕೆ ಕ್ಷಮೆ ಕೇಳ್ತಾ ಇದೀಯಾ? ಏನ್ ನಡೀತು? ಇಷ್ಟು ದಿವಸ ನಾನ್ ತುಂಬಾ ತಪ್ಪುಗಳನ್ನ ಮಾಡಿದೀನಿ. ಆಗೆಲ್ಲ ನೀವು ನನ್ನ ಬೈದಿದ್ದೀರ, ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರ. ಆದ್ರೆ ಹೀಗ್ ಮಾತಾಡ್ದೆ ಯಾರೂ ಇರ್ಲಿಲ್ಲ. ನೀವೆಲ್ಲ ಕೋಪದಿಂದ ನಾಲ್ಕು ಮಾತಾಡಿದ್ರು ಕೂಡ ಅದನ್ನ ನಾನ್ ಸಹಿಸ್ಕೋತೀನಿ. ಹೀಗ್ ಮಾತಾಡ್ದೆ ಇರೋದನ್ನ ನನ್ನಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ತುಂಬಾ ಹಿಂಸೆ ಆಗ್ತಿದೆ. ಅಯ್ಯೋ, ಮೊದ್ಲು ಅಳೋದ್ ನಿಲ್ಸು ಉಮಾ. ಏನಮ್ಮ ಇದು, ಚಿಕ್ಕ ಮಕ್ಕಳು ಅಳೋ ತರ ಇದೆ ನೀನ್ ಅಳ್ತಾ ಇರೋದು. ನೀವ್ ಹೇಳೋದ್ ಕರೆಕ್ಟ್. ಒಳ್ಳೇದು ಕೆಟ್ಟದು ಗೊತ್ತಿಲ್ಲದೆ ಸಣ್ಣ ಮಗು ತರ ನಾನು ಇಷ್ಟು ದಿನ ಈ ಮನೆಯಲ್ಲಿದ್ದೀನಿ. ನೀವೆಲ್ಲ ನನ್ನ ಹತ್ರ ತೋರ್ಸೋ ಅಕ್ಕರಿಗೂ ಪ್ರೀತಿಗೂ ನನಗ ಅರ್ಥ ಗೊತ್ತಿರ್ಲಿಲ್ಲ. ನಿಮ್ಮೆಲ್ಲರನ್ನು ನಾನು ಕೇವಲವಾಗಿ ತಿಳ್ಕೊಂಡ್ಬಿಟ್ಟೆ, ನಿಮ್ಮನ್ನ ದ್ವೇಷಿಸ್ದೆ. ಆದ್ರೆ ಈಗ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಿಮ್ಮ ಒಳ್ಳೆ ಮನ್ಸನ್ನ ನಾನು ಅರ್ಥ ಮಾಡಿಕೊಂಡೆ. ಮನೆ ಅಂದ್ರೆ ಏನು, ಕುಟುಂಬ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ನಿಮ್ಮೆಲ್ಲರತ್ರನು ಮಾತಾಡ್ಬೇಕು, ಮನ್ಸ್ ಬಿಚ್ಚಿ ಬೆರಿಬೇಕು ಅನ್ನೋ ಆಸೆ ಆಗಿದೆ. ಆದ್ರೆ ಮನೇಲಿರೋರೆಲ್ಲರೂ ನನ್ನ ದ್ವೇಷಿಸ್ತಾ ಇದ್ದಾರೆ, ಯಾರು ನನ್ನ ಹತ್ರ ಮಾತಾಡ್ತಿಲ್ಲ. ಶರವಣನಿಂದ ಹಿಡಿದು ಕಮಲ, ರವಿ, ಲಕ್ಷ್ಮಿ, ಅರ್ಜುನ್, ಪೊನ್ನಮ್ಮವರೆಗೂ ಯಾರಿಗೂ ನಾನು ಇಷ್ಟ ಆಗ್ತಾ ಇಲ್ಲ. ನಾನೇ ಮಾತಾಡಿದ್ರು ದೂರ ಹೋಗ್ತಾ ಇದ್ದಾರೆ.
ನನಗೆ ಸತ್ತೋಗಣ ಅನ್ಸುತ್ತೆ. ಏನಿದು ಸತ್ತೋಗ್ತೀನಿ ಅಂತ ದೊಡ್ಡ ಮಾತೆಲ್ಲ? ಯಾವಾಗ ನಿನಗೆ ತಪ್ಪಿನ ಅರಿವಾಯ್ತೋ? ಮತ್ತೆ ಯಾಕೆ ಇಂಥ ಮಾತೆಲ್ಲ? ನಾನು ಯಾಕಾಗ ಬಾಳ್ಬೇಕು? ಇಲ್ಲ ನೋಡು, ಈ ಕುಟುಂಬನೇ ನನ್ನ ಹತ್ರ ಮಾತಾಡದೆ ನನ್ನ ದೂರ ಮಾಡೋವಾಗ ನಾನು ಯಾರಿಗೋಸ್ಕರ ಬಾಳ್ಬೇಕು? ಮೊದ್ಲು ಅಳೋ ನಿಲ್ಸು. ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಒಡ ಹುಟ್ಟಿದವರು ಯಾರೂ ಇಲ್ಲದೆ ಒಂಟಿಯಾಗಿ ಬೆಳೆದವಳು ನಾನು. ಅಪ್ಪನೂ ಅಮ್ಮನೂ ನನ್ನ ಮುದ್ದು ಮಾಡಿದ್ರೆ ಹೊರತು ಒಳ್ಳೇದು ಕೆಟ್ಟದ್ದು ಹೇಳ್ಕೊಟ್ಲಿಲ್ಲ. ಇವತ್ತು ನೀವು ನನ್ನ ತಂಗಿ ತರ ಅಂತ ಹೇಳ್ತಿರಲ್ವಾ? ನೀವು ನಿಜವಾಗ್ಲೂ ಹಾಗನ್ಕೊಂಡಿದ್ರೆ ನನಗೆ ಬುದ್ಧಿ ಹೇಳ್ತಾ ಇದ್ರಲ್ವಾ? ಅದು ಬಿಟ್ಟು ಹೀಗ್ ಮಾತಾಡದೆ ಇರ್ತಿದ್ರ? ಇಲ್ಲ ನೋಡು, ನಾನು ನಿನ್ನನ್ನ ಯಾವಾಗ್ಲೂ ನನ್ನ ತಂಗಿ ಹಾಗೆ ಅನ್ಕೊಂಡಿದ್ದೀನಿ. ನನ್ನ ಒಡ ಹುಟ್ಟಿದ ತಂಗಿ ಹಾಗೆ ಅಂತ ನಾನು ನೋಡ್ತಾ ಇದ್ದೀನಿ. ನಿನ್ನ ಹತ್ರ ಮಾತಾಡದೆ ಇದ್ದಿದ್ದು ನೀನು ಬುದ್ಧಿ ಕಲೀಲಿ ಅಂತಾನೆ ಹೊರತು ನಿನಗ್ ಶಿಕ್ಷೆ ಕೊಡೋ ಉದ್ದೇಶ ಸತ್ಯವಾಗ್ಲೂ ನನಗಿಲ್ಲ. ಅಕ್ಕ, ಈಗ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ. ನನ್ನ ಕ್ಷಮಿಸ್ಬಿಡಿ. ನನ್ನ ಕ್ಷಮಿಸಿದ್ದೀನಿ ಅಂತ ಒಂದ್ ಮಾತು ಹೇಳಿ, ಇನ್ನು ನನ್ನ ಮೇಲೆ ನಿಮಗ್ ನಂಬಿಕೆ ಬರ್ಲಿಲ್ವಾ? ಜೀವನ ಪೂರ್ತಿ ನಿಮ್ ಕಾಲ್ ಕೆಳಗೆ ಇರೋಕೆ ನಾನು ತಯಾರಾಗಿದ್ದೀನಿ. ನನ್ನ ಕ್ಷಮಿಸ್ಬಿಡಿ ಅಕ್ಕ. ಉಮಾ, ಉಮಾ ಹೇಳು ಅಂತ ಹೇಳ್ತಾ ಇದ್ದೀನಲ್ಲ, ಹೇಳು ಏನಿದು? ಕ್ಷಮಿಸಿದ್ದೀನಿ. ಮೊದ್ಲು ಅಳೋದ್ ನಿಲ್ಸು. ಅಳ್ಬೇಡ. ನಾನ್ ಬದ್ಲಾಗಿದ್ದೀನಿ ಅಂತ ನೀವು ನಂಬ್ತೀರಲ್ವಾ? ನನ್ನ ಮನಸಾರೆ ಕ್ಷಮಿಸಿದಿರಲ್ವಾ? ಅಷ್ಟು ಸಾಕ್ ನನ್ಗೆ. ನ್ಯಾಯವಾಗಿ ನೋಡಿದ್ರೆ ನೀನು ಭಾಗ್ಯಲಕ್ಷ್ಮಿ ಹತ್ರ ಕ್ಷಮೆ ಕೇಳ್ಬೇಕು. ಹೌದಕ್ಕ, ನಾನು ಭಾಗ್ಯಲಕ್ಷ್ಮಿ ಹತ್ರನೂ ಕ್ಷಮೆ ಕೇಳ್ತೀನಿ. ನೀನು ಬದಲಾಗಿದ್ದೀಯಾ ಅನ್ನೋದು ನಿನಗೆಷ್ಟು ಸಂತೋಷನೋ ಅದಕ್ಕಿಂತ ಸಾವಿರ ಪಟ್ಟು ಸಂತೋಷ ನನಗಿದೆ. ಒಂದು ಕುಟುಂಬದಲ್ಲಿ ಹೆಣ್ಣು ಉತ್ತಮಳಾದ್ರೆ ಅಷ್ಟೇ ಸಾಕು. ಅಂಥ ಕುಟುಂಬಕ್ಕೆ ಬೇರೆ ಯಾವ ಶಕ್ತಿನೂ ಬೇಡ. ನೀನು ನನಗೆ ಜೊತೆಯಾಗಿರು. ಈ ಕುಟುಂಬನ ನಾನಿನ್ನೂ ಎತ್ತರಕ್ಕೆ ತಗೊಂಡು ಹೋಗ್ತೀನಿ. ಖಂಡಿತ ಅಕ್ಕ, ಇನ್ಮೇಲೆ ಎಲ್ಲ ವಿಷಯದಲ್ಲೂ ನಿಮಗೆ ನಾನು ಖಂಡಿತ ಹೆಗಲು ಕೊಡ್ತೀನಿ. ತುಂಬ ಸಂತೋಷ. ಅಳ್ಬಾರ್ದು, ಕಣ್ಣರ್ಸ್ಕೊಂಡು ಸಂತೋಷವಾಗಿರು. ನೀನು ಸಂತೋಷವಾಗಿರಬೇಕು, ನಿನ್ನಿಂದ ಈ ಕುಟುಂಬನೂ ಸಂತೋಷವಾಗಿರಬೇಕು. ಹೋಗು ಹೋಗು. ನಿನ್ ಕಾಲಕ್ಕೆ ಬಿದ್ದ ಅತ್ತಿದ್ದು ಕ್ಷಮೆ ಕೇಳೋಕೆ ಅಂತ ಅನ್ಕೊಂಡ್ಯ? ಅದು ಸಮಯ ಬಂದಾಗ ನಿನ್ ಕಾಲು ಎಳಿಯೋಕೆ ಅಂತ ನಿನಗೆ ಗೊತ್ತಿಲ್ಲ. ಮೇಡಮ್, ನಿಮ್ಗೆ 100 ವರ್ಷ ಆಯಸ್ಸು ಮೇಡಮ್. ಉಮಾ, ನಾನ್ 100 ವರ್ಷ ಬದುಕಬೇಕು ಅಂದ್ರೆ ಸಂತೋಷವಾಗಿ ಬದುಕಬೇಕು. ಯಾವ ವಿಷಯನೂ ನೀನ್ ಹೇಳ್ತಾನೆ ಇಲ್ವಲ್ಲ? ಹೇಳ್ತೀನಿ ಮೇಡಮ್, ಆದಷ್ಟು ಬೇಗ ಹೇಳ್ತೀನಿ. ಯಾವಾಗ ಹೇಳ್ತೀಯಾ? ಉಂಗ್ರ ಯಾವಾಗ ಸಿಕ್ಕತ್ತೆ? ಅದಕ್ಕೆ ತುಂಬಾ ಒಳ್ಳೆಯವಳ ತರ ನಾನ್ ಡ್ರಾಮಾ ಮಾಡಿ ಮಹಾಲಕ್ಷ್ಮಿ ಅಕ್ಕನ ಮಹಾಲಕ್ಷ್ಮಿನೂ ನನ್ನ ನಂಬಕ್ ಶುರು ಮಾಡಿದಾಳೆ. ಆ ನಂಬಿಕೆನ ನನಗ್ ಬೇಕಾದ ಹಾಗ್ ಬಳಸ್ಕೊಂಡು ಆದಷ್ಟು ಬೇಗ ಆ ಉಂಗ್ರನ ನಾನು ತಗೋತೀನಿ.
ಉಮಾ ಆ ಉಂಗ್ರ ಆದಷ್ಟು ಬೇಗ ನನ್ನ ಕೈಗೆ ಸಿಗಬೇಕು.